ನಮಸ್ಕಾರ, ನೀವು ನೋಡ್ತಾ ಇದ್ರ ನೂತನ ನ್ಯೂಸ್. ನಾನು ಕಲ್ಪನಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಬಾರ್ಡರ್ಲೆ ಮಂಚಕ್ಕೆ ಅಂತಾನೆ ಪ್ರಾಂಶುಪಾಲ. ಇಂಟರ್ನಲ್ ಹಾರ್ಸ್ಗಾಗಿ ಮನೆ ಹಾಳು ತಂದೆ ಗೋವಿಂದಪ್ಪನ ಕಾಮಗಿರಿ ಕಟಾವಯಲು. ಡೆತ್ ನೋಟ್ ಬರೆದಿಟ್ಟು ಸಾವಿನ ಮನೆ ಹುಟ್ಟಿದ್ದ ಮಾಲಿನಿ ಪ್ರಕರಣ. ಪ್ರಕರಣದ ಆರೋಪಿ ರೋಹಿದಾಸ್ ಪಟ್ಕಾರ್ ಬಂಧನ. ಪತಿ ತನ್ನ ಅಣ್ಣನನ್ನ ಅತಿಯಾಗಿ ನಂಬಿದ್ದೆ ಮುಳುವಾಯಿತು. ಶಿರಸಿಯ ಮಧುವನ ವಸತಿಗೃಹದ ಮ್ಯಾನೇಜರ್ ಅಪಘಾತದಲ್ಲಿ ಸಾವು. ನಿಯಂತ್ರಣ ತಪ್ಪಿ ಪಲ್ಟಿಯಾಯಿತು ಕಾರು. ಬಿಸಿಲುಕಪ್ಪದಲ್ಲಿ ಸಂಭವಿಸಿತು ದುರ್ಘಟನೆ. ಇದೀಗ ವಾರ್ತೆಗಳ ವಿವರ. ಬಾನಲ್ಲೇ ಮಂಚುಕ್ಕಿ ಅಂತಾನೆ ಪ್ರಾಂಶುಪಾಲ. ಇಂಟರ್ನಲ್ ಮಾರ್ಕ್ಸ್ಗಾಗಿ ಮನೆ ಹಾಳ್ದಂದೆ ಗೋವಿಂದಪ್ಪನ ಕಾಮಗಿರಿ ಬಟಾಬಯಲು. ಎಸ್, ಇಂಟರ್ನಲ್ ಮಾರ್ಕ್ಸ್ ನೀಡುವ ಆಮಿಷ ತೋರಿಸಿ ವಿದ್ಯಾರ್ಥಿನಿಯರನ್ನ ಮಂಚಕ್ಕೆ ಕರೆಯುವ ಕಾರವಾರದ ಸರ್ಕಾರಿ ನರ್ಸಿಂಗ್ ಸಂಸ್ಥೆಯ ಪ್ರಭಾರ ಪ್ರಾಂಶುಪಾಲರ ವಿರುದ್ಧ ಇದೀಗ ವಿದ್ಯಾರ್ಥಿನಿಯರು ತಿರುಗಿ ಬಿದ್ದಿದ್ದಾರೆ. ಬಾನಲ್ಲೇ ಮಂಚುಕ್ಕಿ ಅಂತಾನೆ ಪ್ರಾಂಶುಪಾಲ. ಇಂಟರ್ನಲ್ ಮಾರ್ಕ್ಸ್ಗಾಗಿ ಮನೆ ಹಾಳ್ದಂದೆ ಗೋವಿಂದಪ್ಪನ ಕಾಮಗಾರಿ ಬಟಾಬಯಲು. ಇಲ್ಲಿನ ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವ ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಪ್ರಭಾರಿ ಪ್ರಾಂಶುಪಾಲ ಗೋವಿಂದಪ್ಪ ಡಿಕೆ ತಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಅಂಕ ಮತ್ತು ಹಾಜರಾತಿ ನೀಡುವ ಆಸೆ ತೋರಿಸಿ ವಿದ್ಯಾರ್ಥಿನಿಯರಿಂದ ಹಣ ಮತ್ತು ಲೈಂಗಿಕ ಸಂಪರ್ಕ ಸಾಧಿಸುವಂತೆ ಪೀಡಿಸುತ್ತಿದ್ದ ಎಂದು ಹೆಸರು ಹೇಳಲಿಚ್ಛಿಸಿದ ಪಾಲಕರು ಆರೋಪಿಸಿದ್ದಾರೆ. ದುಂಬಾಲು ಬೀಳುತ್ತಿದ್ದ ಕೆಲ ವರ್ಷಗಳಿಂದ ಜಿಎನ್ಎಂ ಸಂಸ್ಥೆಯಲ್ಲಿ ಪ್ರಭಾರಿ ಪ್ರಾಂಶುಪಾಲ ಹುದ್ದೆಯಲ್ಲಿರುವ ಈತ ವಿದ್ಯಾರ್ಥಿನಿಯರ ಜೊತೆ ಅನುಚಿತವಾಗಿ ವರ್ತಿಸುತ್ತಿದ್ರು. ನಿರಂತರವಾಗಿ ಮಾನಸಿಕ ಹಿಂಸೆಗೆ ತುತ್ತಾದ ಕೆಲ ವಿದ್ಯಾರ್ಥಿನಿಯರು ಇದೀಗ ಪ್ರಾಂಶುಪಾಲರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಪಾಲಕರ ಬಳಿ ಹೇಳಿಕೊಳ್ಳುವಂತೆಯೂ ಇಲ್ಲದ ಸಮಸ್ಯೆಯಿಂದ ಬಳಲಿದ್ದವರು ಈಗ ಪಾಲಕರೊಂದಿಗೆ ಠಾಣೆಯ ಮೆಟ್ಟಿಲೇರಿದ್ದಾರೆ. ಮಂಗಳವಾರ ನಗರ ಠಾಣೆ ಮತ್ತು ಮಹಿಳಾ ಪೊಲೀಸ್ ಠಾಣೆಯಲ್ಲಿಯೂ ಕಾಮುಕ ಪ್ರಾಂಶುಪಾಲರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಅಂಕಗಳಿಗಿಷ್ಟು ಹಣ ನೀಡಿ ಎಂದು ಪೀಡಿಸುತ್ತಿದ್ದ. ಆಂತರಿಕ ಅಂಕ ನೀಡಬೇಕೆಂದ್ರೆ ತನಗೆ ಸಹಕರಿಸುವಂತೆ ದುಂಬಾಲು ಬೀಳುತ್ತಿದ್ದ ಗೋವಿಂದಪ್ಪ ಅಂಕಗಳಿಗಿಷ್ಟು ಹಣ ನೀಡಿ ಎಂದು ಪೀಡಿಸುತ್ತಿದ್ದನೆಂದು ಕೆಲ ವಿದ್ಯಾರ್ಥಿಯರು ಆರೋಪಿಸಿದ್ದಾರೆ. ತನ್ನಂತೆ ಇರುವಂತೆ ವಿದ್ಯಾರ್ಥಿನಿಯಿಂದ ಒತ್ತಾಯ. ಪ್ರಾಂಶುಪಾಲ ಮತ್ತು ಕಾಲೇಜಿನ ಓರ್ವ ವಿದ್ಯಾರ್ಥಿನಿಯ ಸಲುಗೆ ರೇಖೆಯನ್ನ ದಾಟಿ ಸಾಗಿತ್ತು. ಪ್ರಾಂಶುಪಾಲರೊಂದಿಗೆ ಸಲುಗೆ ಎಂದಿದ್ದ ವಿದ್ಯಾರ್ಥಿನಿ ಹೆಚ್ಚು ಆಂತರಿಕ ಅಂಕ ಗಳಿಸುತ್ತಿದ್ದಳಲ್ಲದೆ ಇತರ ವಿದ್ಯಾರ್ಥಿನಿಯರಿಗೂ ಆಸೆ ತೋರಿಸಿ ತನ್ನ ಮಾರ್ಗ ಹಿಡಿಯಲು ಬೋಧನೆ ಮಾಡುತ್ತಿದ್ದಳು ಎನ್ನಲಾಗಿದೆ. ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಯತ್ನ. ಜಿಎನ್ಎಂ ಪ್ರಭಾರಿ ಪ್ರಾಂಶುಪಾಲರ ಕಿರುಕುಳಕ್ಕೆ ಬೇಸತ್ತು ಸಂಸ್ಥೆಯ ವಿದ್ಯಾರ್ಥಿಯೋರ್ವಳು ಕಳೆದ ತಿಂಗಳು ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಳು. ಆದರೆ ಆಕೆನ ಬಚಾವ್ ಮಾಡಲಾಗಿತ್ತು. ಠಾಣೆಯಲ್ಲಿ ಬಿಚ್ಚಿಕೊಳ್ತಿವೆ ಕಾಮಗಿರಿಯ ಅಸಿಯತ್ತು. ಆತ್ಮಹತ್ಯೆಗೆ ಯತ್ನಿಸಿದ್ದ ವಿದ್ಯಾರ್ಥಿನಿ ಪ್ರಾಂಶುಪಾಲರ ಉಪಟಳಕ್ಕೆ ಹೆದರಿ ಪ್ರಕರಣ ದಾಖಲಿಸಲು ಮುಂದಾಗಿರಲಿಲ್ಲ. ಆದರೆ ಇದೀಗ ಗೋವಿಂದಪ್ಪರ ಕೃತಾನಕಗಳು ಒಂದೊಂದಾಗಿ ಹೊರಬರಲಾರಂಭಿಸುತ್ತಿದ್ದು ಠಾಣೆಯಲ್ಲಿ ಕಥೆಗಳೆಲ್ಲ ಬೀಚಿಕೊಳ್ತಿವೆ. ಸಂಚಾರಿ ನಿಯಮಗಳನ್ನ ಕೇವಲ ಸಾರ್ವಜನಿಕರು ಪಾಲಿಸುವುದಲ್ಲ, ಸರ್ಕಾರಿ ಸಂಸ್ಥೆಗಳು ಪಾಲಿಸಬೇಕು. ಹೀಗೆ ಸಂಚಾರಿ ನಿಯಮವನ್ನ ಉಲ್ಲಂಘಿಸಿ ಒನ್ ವೇಯಲ್ಲಿ ಬರುತ್ತಿದ್ದ ಬಿಎಂಟಿಸಿ ಬಸ್ ಅನ್ನ ತಡೆದು ಬೈಕ್ ಸವಾರನೊಬ್ಬ ಹಿಂದಕ್ಕೆ ಕಳುಹಿಸಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕಳೆದ ನವೆಂಬರ್ 30ರಂದು ಈ ಘಟನೆ ನಡೆದಿದ್ದು ಸದ್ಯ ವಿಡಿಯೋ ವೈರಲ್ ಆದ ಬಳಿಕ ಸುದ್ದಿ ಮುನ್ನೆಲೆಗೆ ಬಂದಿದೆ. ಯಶವಂತಪುರದಿಂದ ಬನಶಂಕರಿ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಬಿಎಂಟಿಸಿ ಬಸ್ ಒನ್ ವೇಯಲ್ಲಿ ಬರುತ್ತಿರುವುದನ್ನ ಕಂಡ ಬೈಕ್ ಸವಾರ ಬಸ್ ಅನ್ನ ತಡೆದಿದ್ದಾನೆ. ನಂತರ ಬಸ್ನ ನಿರ್ವಾಹಕ ಬಂದು ಜಾಗ ಬಿಡುವಂತೆ ಕೇಳಿದ್ದಾನೆ. ಆದರೆ ಸವಾರ, ನೀವು ರಾಂಗ್ ರೂಟ್ನಲ್ಲಿ ಬರುತ್ತಿದ್ದೀರಾ, ನೀವೇ ಹಿಂದಕ್ಕೆ ಹೋಗಿ ಎಂದು ಹೇಳಿದ್ದಾನೆ. ಇನ್ನು ಬಸ್ ಒನ್ ವೇಯಲ್ಲಿ ಹೋಗುತ್ತಿರುವುದನ್ನು ಕಂಡ ಕೆಲ ಬೈಕ್ ಹಾಗೂ ಕಾರ್ಗಳು ಸಹ ಬಸ್ ಹಿಂದೆ ಬರುತ್ತಿದ್ದವು. ಇವರೆಲ್ಲರನ್ನ ಹಿಂದಕ್ಕೆ ಕಳುಹಿಸಿ ನಂತರ ಬಸ್ ಅನ್ನು ಹಿಂದಕ್ಕೆ ವಾಪಸ್ ಕಳುಹಿಸುವ ಮೂಲಕ ಬೈಕ್ ಸವಾರ ಬಿಎಂಟಿಸಿ ಬಸ್ ಚಾಲಕನಿಗೆ ತಕ್ಕ ಪಾಠ ಕಲಿಸಿದ್ದಾನೆ. ಮಕ್ಕುಗಿರಿ, ಯಾ ಫ್ಯಾಕ್ಟ್ರಿ, ಅವನು ಉಗಿರಿ, ಒನ್ ವೇಲ್ ಎಲ್ಲ ಬರೋದು, ಒನ್ ವೇಲ್ ಎಲ್ಲ ಬರೋದು, ತೆಗಿರಿ, ಹಿಂದೆ ತೆಗಿರಿ ಗಾಡಿನ. ಅಲ್ಲ, ಉಗಿ ತೆಗ್ಸಿ ಸರ್ ಗಾಡಿನ. ಪಬ್ಲಿಕ್, ನಿಮ್ ಗಾಡಿಗೆ ಅಲ್ಲ, ಪಬ್ಲಿಕ್ ನನಗೆ ತೊಂದರೆ ಆಯ್ತು ನಿಂತ್ಕೊಂಡೆ, ನಿಮ್ಗೆ ತೊಂದರೆ ಆದ್ರೆ ಮಗ್ಗುಗಿರಿ ಫ್ಯಾಕ್ಟ್ರಿ ಅವ್ರಿಗೆ. ಉಗಿರಿ ಸರ್, ಹೇಳ್ತೀನಿ. ಅಲ್ಲ, ಉಗಿರಿ,
ಅಲ್ಲ ಟ್ಯಾಕ್ಸ್ ಕಟ್ಟಿದ್ರೆ ಶಾಟಾತಿರಕ್ಕೆ ಸೆಂಟ್ರ್ ರೋಡಲ್ಲಿ ನಿಲ್ಲಿಸ್ತಾರ ಗಾಡಿನ? ಟ್ಯಾಕ್ಸ್ ಕಟ್ಟಿದ್ರೆ ತಿಗ ಮುಚ್ಕೊಂಡು ಅವ್ರ ಮನೆ ಕಾಂಪೌಂಡ್ ಅಲ್ಲಿ ನಿಲ್ಸ್ಕೊಳ್ಳಿ ಗಾಡಿನ, ಸೆಂಟ್ರ್ ರೋಡಲ್ಲಿ ಅಲ್ಲ. ತೆಗಿರಿ, ಹಿಂದೆ ತೆಗಿರಿ ಗಾಡಿ, ತೆಗಿರಿ ಹಿಂದೆ ಗಾಡಿ, ತೆಗಿರಿ ತೆಗ್ಸ್ರಿ ಹಿಂದೆ ಗಾಡಿನ. ಆಟ ಆಗೋಗೈತೆ ಒನ್ ವೇಲ್ ಓಡಾಡೋದು ಎಲ್ಲಾರ್ಗುನು. ಅಲ್ಲ ಆಯ್ತು ಸರಿ, ಒನ್ ವೇಲ್ ಓಡಾಡೋದು ಆಟ ಆಗೋಗೈತೆ ಎಲ್ಲಾರ್ಗುನು. ತೆಗ್ಸ್ರಿ ಗಾಡಿ, ತೆಗ್ಸ್ರಿ. ಏನಕ್ಕೆ ಅಡ್ಜಸ್ಟ್ ಯಾಕೆ ಅಡ್ಜಸ್ಟ್ ಯಾಕೆ ಮಾಡ್ಕೋಬೇಕು, ಅಡ್ಜಸ್ಟ್ ಏನಕ್ಕೆ ಮಾಡ್ಕೋಬೇಕು? ಹಬ್ಬದ ಕತೆ ಬೇಡ ಸರ್. ಈಗ ಸತ್ತೋಗಿದ್ದಿದ್ರೆ, ಅಲ್ಲ ಇವಾಗ ನಾನೇ ಬಂದೆ, ಸತ್ತೋಗಿದ್ದಿದ್ರೆ ಹಬ್ಬ ಕಾಪಾಡಿರೋದ ಅದೆಲ್ಲ ಬೇಡ. ತೆಗ್ಸಿ ಹಿಂದೆ, ತೆಗ್ಸಿ ಗಾಡಿನ, ತೆಗ್ಸಿ, ತೆಗಿರಿ ಹಿಂದೆ, ತೆಗಿರಿ, ತೆಗಿರಿ ಗಾಡಿ, ತೆಗಿರಿ. ನಾನು ತೆಗಿಯೋದು ಆಯ್ತು, ಹತ್ತಿಸ್ಕೋ ಹೋಗು, ತೆಗಿಯೋದು ಹತ್ತಿಸ್ಕೋ ಹೋಗ, ಆಯ್ತು ಹತ್ತಿಸ್ಕೋ. ಏ ರೂಲ್ಸು ಎಲ್ಲಾರ್ಗೂ ಒಂದೇ, ರೂಲ್ಸು ಎಲ್ಲಾರ್ಗೂ ಒಂದೇ, ರೂಲ್ಸು ಎಲ್ಲಾರ್ಗೂ ಒಂದೇ. ತಪ್ಪು ಮಾಡಿದ್ಯ, ಏಯ್ ಹೋಗ್ರಿ ಆ ಕಡೆ, ತಿರ್ಗಿಸ್ಕೊಳ್ರಿ ಗಾಡಿನ, ತಿರ್ಗಿಸ್ರಿ ಗಾಡಿ, ಎತ್ತಿರಿ ಗಾಡಿ, ಹಿಂದೆ ತೆಗೀರಿ. ರಿವರ್ಸ್, ಯು ಟರ್ನ್. ತಿರ್ಗಿಸ್ಕೊಳ್ಳಿ ಸರ್ ಇದ್ದ. ಒನ್ ಬೇಲ್ ಆಟ ಆಗೋಗೈತೆ ಎಲ್ಲಾರ್ದು. ಅಲ್ಲ ಸರ್ ತಪ್ಪು, ತಪ್ಪು ಯಾರು ಆಗಿರ್ಲಿ, ಯಾರ ಒನ್ ಇವಾಗ ನಾನೇ ಒನ್ ಬೇಲ್ ಬಂದಿದ್ರ ಹಬ್ಬ ಬಿಡ್ತಿದ್ರ? ಎತ್ತಿ 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 ಬಿಡಲ್ಲ, ಬಿಡಲ್ಲ. ಒನ್ ವೇ ಅಂದ್ಮೇಲೆ ಒನ್ ವೇ ಅಷ್ಟೇನೆ, ತಪ್ಪು ತಪ್ಪು ಯಾವನಾರು ಆಗಿರ್ಲಿ. ಏಯ್ ಬನ್ರಿ ಇಲ್ಲಿ, ಬನ್ರಿ ಇಲ್ಲಿ, ನಿಮ್ ಗಾಡಿ ತಾನೆ, ನಿಮ್ ಕಂಪ್ನಿ ತಾನೆ ಗಾಡಿ, ಕರೀರಿ ಮ್ಯಾನೇಜರ್ನ, ಕರೀರಿ ಮ್ಯಾನೇಜರ್, ಕರೀರಿ, ಕರೀರಿ ಮ್ಯಾನೇಜರ್ನ. ಗಾಡಿ ಅವ್ರ ಹತ್ರ ನಿಮ್ ಕಂಪ್ನಿಗೆ ತಾನೇ ಬಂದಿರೋದು? ಯಾಕೆ ಕೊರಿಯರು? ಸೆಂಟ್ರ್ ರೋಡ್ಗಳಲ್ಲಿ ನಿಂತ್ಕೊಂಡು ಆಟ ಆಗೋದ ಹೇಳ್ರಿ ಅಲ್ಲಿ ಸಾಹೇಬ್ರೆ. ಇಲ್ಲಿ ನಾನು ತಪ್ಪು ಮಾಡಿ, ಇವಾಗ ನನಗೆ ಅರ್ಜೆಂಟ್ ಅಂದ್ಬಿಟ್ಟು ನಾನು ಒನ್ ವೇಲ್ ಬಂದಿದ್ರೆ ಬಿಡ್ತಾ ಇದ್ರ? ಇಲ್ಲ ತಾನೆ, ರೂಲ್ಸ್ ಎಲ್ಲರಿಗೂ ಒಂದೇನೆ. ಏನಕ್ಕೆ ಪ್ರಾಬ್ಲಮ್? ಒನ್ ವೇಲ್ ಬಂದ್ರೆ ಪ್ರಾಬ್ಲಮ್, ಒನ್ ವೇಲ್ ಬಂದ್ರೆ ಪ್ರಾಬ್ಲಮ್. ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ರೈತರೆಲ್ಲರಿಗೂ ಸಾಲ ಮನ್ನಾ ಮಾಡಲು ಹೋಗಿ ಯಾರಿಗೂ ಸರಿಯಾಗಿ ಕೊಡದೇ ಇರೋದಕ್ಕಿಂತ ಯಾವ ರೈತರು ನಿಜವಾಗಿಯೂ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆಯೋ ಅಂಥವರಿಗೆ ಮೊದಲು ಸಾಲ ಮನ್ನಾ ಮಾಡಬೇಕೆಂದು ಬಂಗಾರಪ್ಪ ಜಿಲ್ಲಾ ಅಭಿಮಾನಿ ಸಂಘದ ಅಧ್ಯಕ್ಷ ಎವಿ ನಾಯ್ಕ್ ಮನವಿ ಮಾಡಿಕೊಂಡರು. ಬಂಗಾರಪ್ಪ ಜಿಲ್ಲಾ ಅಭಿಮಾನಿ ಸಂಘದ ವತಿಯಿಂದ ಶಿರಸಿಯ ಗಾಣಿಗ ಸಮುದಾಯ ಭವನದಲ್ಲಿ ಬುಧವಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪನವರ 6ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅವರು ಬಂಗಾರಪ್ಪನವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿ, ಬಂಗಾರಪ್ಪನವರು ರಾಜ್ಯ ಕಂಡ ಮಹಾನ್ ಚೇತನ, ಅದ್ಭುತ ಶಕ್ತಿಯನ್ನು ಹೊಂದಿದ ವ್ಯಕ್ತಿ ಹಾಗೂ ಬಡವರ ಬಂಧು ಎಂದೇ ಪ್ರಖ್ಯಾತಿ ಹೊಂದಿದ್ದ ದಿವಂಗತ ಬಂಗಾರಪ್ಪನವರು ಅಪರೂಪದ ವ್ಯಕ್ತಿತ್ವದಿಂದ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದರು. ಅಲ್ಲದೆ ತಾವು ಅಧಿಕಾರದಲ್ಲಿರುವಾಗ ಅದೆಷ್ಟು ಜನಪರ ಕಾರ್ಯಕ್ರಮವನ್ನು ಹಾಗೂ ಯೋಜನೆಯನ್ನು ಜಾರಿಗೆ ತಂದಿದ್ರು. ಅದರಲ್ಲೂ ಇಂದಿಗೂ ಅವರ ಚಿಂತನೆಯಲ್ಲಿ ಹೊರಬಂದಿದ್ದ ಹಲವು ಯೋಜನೆಗಳೇ ಜಾರಿಯಲ್ಲಿವೆ. ಇಷ್ಟಾದರೂ ಕೂಡ ಇಂದಿನ ಸರ್ಕಾರಗಳು ಅವರನ್ನು ಒಮ್ಮೆ ನೆನಪಿಸಿಕೊಳ್ಳದೆ ಅವರ ಬಗ್ಗೆ ತಾತ್ಸಾರ ಭಾವವನ್ನು ಯಾಕೆ ತೋರುತ್ತಿದೆ ಎಂಬುದು ನನಗಂತೂ ಅರ್ಥವಾಗ್ತಿಲ್ಲ. ಹೀಗಾಗಿ ನಾವೆಲ್ಲ ಬಂಗಾರಪ್ಪನವರ ಅಭಿಮಾನಿಗಳು ಇನ್ಮುಂದೆಯಾದರೂ ಹೆಚ್ಚೆಚ್ಚು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಅವರ ಹೆಸರನ್ನು ಉಳಿಸಿ ಬೆಳೆಸೋಣ, ಬನ್ನಿ ಎಂದು ಕರೆ ನೀಡಿದರು. ಹಾಗೆಯೇ ಇದೇ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾದ ಕುರಿತು ಪ್ರಸ್ತಾಪಿಸಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಚುನಾವಣೆಗಿಂತ ಮುಂಚೆ ರೈತರೆಲ್ಲರ ಸಾಲ ಮನ್ನಾವನ್ನು ತಾವು ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಮನ್ನಾ ಮಾಡುವುದಾಗಿ ಭರವಸೆ ನೀಡಿದರು. ಆದರೆ ಇಲ್ಲಿಯವರೆಗೂ ಅವರ ಕೈಯಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇನ್ನು ಒಟ್ಟು 36,000 ಕೋಟಿ ಸಾಲವನ್ನು ಒಂದೇ ಬಾರಿ ಮನ್ನಾ ಮಾಡಲು ಯಾರಿಂದಲೂ ಆಗುವುದಿಲ್ಲ. ಅವರಲ್ಲಿ ಆರ್ಥಿಕವಾಗಿ ಬೆಳವಣಿಗೆ ಹೊಂದಿದವರು ಹಾಗೂ ಭಿನ್ನ ಬಡ್ಡಿಯ ಬೆಳೆ ಸಾಲ ಪಡೆದು ಅದೇ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟು ಬಡ್ಡಿ ಪಡೆದುಕೊಳ್ಳುವವರು ಸಾಕಷ್ಟು ಮಂದಿ ಇದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಎಲ್ಲ ರೈತರಿಗೂ ಸಾಲ ಮನ್ನಾ ಮಾಡಲು ಹೋಗಿ ಯಾರಿಗೂ ಸರಿಯಾಗಿ ಸಾಲ ಮನ್ನಾ ಮಾಡದೇ ಇರುವುದಕ್ಕಿಂತ ಯಾರು ನಿಜವಾಗಿಯೂ ಸಾಲಬಾಧೆಯಿಂದ ನರಳುತ್ತಿದ್ದಾರೋ ಅಂಥವರಿಗೆ ಮೊದಲು ಸಾಲ ಮನ್ನಾ ಮಾಡಿ ಆತ್ಮಹತ್ಯೆಯಿಂದ ಸಾಯುತ್ತಿರುವ ರೈತರನ್ನು ಸರ್ಕಾರ ಕಾಪಾಡಬೇಕಾಗಿದೆ.
ಅಲ್ಲದೆ ಇದಕ್ಕಾಗಿ ರಾಜ್ಯ ಸರ್ಕಾರ ರಾಜ್ಯದ ಎಲ್ಲ ಸರ್ಕಾರಿ ನೌಕರರ ಒಂದು ದಿನದ ಪಗಾರನ್ನ ಕಡಿತಗೊಳಿಸಿ ಉದ್ಯಮಗಳಿಂದ ಹಾಗೂ ಕಂಪನಿಗಳಿಂದ ಒಂದಿಷ್ಟು ಹಣವನ್ನ ಕ್ರೋಢೀಕರಣಗೊಳಿಸಬೇಕು ಎಂಬುದನ್ನು ನಾವು ನೇರವಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಮನವಿ ಸಲ್ಲಿಸಲಿದ್ದೇವೆ ಎಂದು ತಿಳಿಸಿದರು. ನಂತರ ಹಿರಿಯ ಹಾಗೂ ಬಂಗಾರಪ್ಪನವರ ಆತ್ಮೀಯ ಒಡನಾಡಿಯೂ ಆಗಿದ್ದ ಮಲ್ಲಿಕಾರ್ಜುನ್ ನಾಯಕ್ ಮಾತನಾಡಿ, ನಾನು ಕಾಲೇಜಿನಲ್ಲಿರುವಾಗ ಬಂಗಾರಪ್ಪನವರ ರಾಜಕೀಯ ನಿಲುವು, ಅವರ ಸಂಘಟನಾ ಶಕ್ತಿ ಮತ್ತು ಸಮಾಜದ ಬಗೆಗಿನ ಅವರ ಚಿಂತನೆ ಹಾಗೂ ಅವರ ಹೋರಾಟದ ಕಾವು ಮತ್ತು ಅವರ ವಾಕ್ಚಾತುರ್ಯ ನಾವೆಲ್ಲ ಅವರನ್ನ ಹಿಂಬಾಲಿಸುವಂತೆ ಮಾಡಿತ್ತು. ಅದರಲ್ಲೂ ಕೊನೆಯ ಗಳಿಗೆಯವರೆಗೂ ಜನರ ಮಿಡಿತವನ್ನ ಅರಿತು ಜನಪರ ಕಾಳಜಿಯಿಂದ ಆಡಳಿತ ಮಾಡಿದ ಯಾರಾದರೂ ಒಬ್ಬ ರಾಜಕಾರಣಿ ಇದ್ರೆ ಅವರು ದಿವಂಗತ ಬಂಗಾರಪ್ಪನವರು ಮಾತ್ರ. ಹೀಗಾಗಿ ಇಂದಿನ ಯುವ ಹಾಗೂ ಹಿರಿಯ ರಾಜಕಾರಣಿಗಳು ಅವರ ತತ್ವಾದರ್ಶದ ಅಡಿಯಲ್ಲಿ ರಾಜಕೀಯ ಮಾಡಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಬಂಗಾರಪ್ಪ ಜಿಲ್ಲಾ ಅಭಿಮಾನಿ ಸಂಘದ ಪ್ರಮುಖರಾದ ತುಕಾರಾಮ್ ನಾಯಕ್, ಮಹೇಶ್ ನಾಯಕ್ ಹಾಗೂ ರವಿ ನಾಯಕ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ನಂತರ.